Excuse me. ಮೂರ್ಗ ಕೊಳ್ಳಿ ಯಾಕೆ? ಪಾಪ ಹೆಣ್ಣು ಹುಡುಗಿ ಸುಮ್ಮನೆ ಯಾಕೆ ನಿಲ್ಸ್ಕೋಬೇಕು ಅಂತ? ನನ್ ಜಾಗದಲ್ಲಿ ಒಬ್ ಮುಕ್ಕಿ ನಿಂತಿದ್ರೆ ಹೀಗೆ ಜಾಗ ಕೊಟ್ಟಿದ್ರ? ನಿಮ್ದಯ ನನ್ ಬೇಕಾಗಿಲ್ಲ. ತುಂಬಾ ಥ್ಯಾಂಕ್ಸ್ ರೀ. ಸಲ ಅಹಂಕಾರ ಇರಬಾರ್ದ್ರಿ. ಹೋಗಿ ಹೋಗಿ ಬೆಂಕಿ ಹತ್ರ ಸಲ್ಸ ಆಡೋದ ಆಯ್ತಾ? ಆಯ್ತಾ ಪೂಜೆ? ಮಿಸ್ಟರ್, ಯಾಕೆ ಹಲಕಿ ನಿಂತೀರಾ ಚಿಂಪಾಂಜಿ ಹಾಗೆ? ಚಿಂಪಾಂಜಿ ಅಂದ್ರೆ ನರವಾನರ ಅಂತ ಅನ್ಕೊಂಡೆ ಅನ್ಕೊಂಡೆ. ಇಲ್ಲ ಅಂತ ಸುಮ್ಮನೆ ಇರ್ಬೇಕಾಗಿದೆ. ಇಲ್ದೆ ಇದ್ರೆ ಇಲ್ದೆ ಇದ್ರೆ ಏನಯ್ಯ ಕೂತ್ಕೊಳ್ಳಯ್ಯ. ಕಂಡಿದ್ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಅಂತೆ. ಅವ್ರು ಹೀಗೆ ಚುರುಕ್ ಮೆಣಸಿನಕಾಯಿ ಹಾಗೆ ಇಲ್ದೆ ಹೋಗ್ದಿದ್ರೆ ಇಷ್ಟು ಜನ ಗಂಡಸರ ಮಧ್ಯೆ ಓಡಾಡಕ್ ಆಗ್ತಿತ್ತ? ವಿಧಾನಸೌಧ ಪ್ಲೀಸ್. ನನ್ನ ವಿಧಾನಸೌಧ ಜೋಪಾಳೆ ಹೋಗ್ತಿದ್ದೇನ್ರಿ. ಜೋಪಾಳೆ? ಹಾ, ಬಸ್ ಅಲ್ಲೇ ಹೋಗ್ತಾ ಇಲ್ಲಿ ನಡ್ಕೊಂಡು ಹೋಗ್. ನಡ್ಕೊಂಡೇ ಹೋಗ್ಬೇಕಾ? ಏರೋಪ್ಲೇನ್ ಅಲ್ಲಿ ಹೋಗ್. ಈಗ ಕೇಳಿ, ಈ ನಗುಮುಖದ ಗೋಪಾಲ ತಾನೂ ನಕ್ಕು ತಾನೂ ನಕ್ಕು ನಿಮ್ಮನ್ನು ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತಾನೆ. ಕೇಳಿ, ಪಾತಾಳ ಭೈರವಿ ನಗು. ಈಗ ಕಾರ್ ಸ್ಟಾರ್ಟಿಂಗ್ ನಗು. ಈಗ ಸ್ವೀಟ್ 16 ನಗು. ನಾಯಿ ಬೆಕ್ಕಂತರ ರೂಮ್ ನಲ್ಲಿ ಕೂತ್ಕೊಂಡು ಕೂಗಿದ್ರೆ ಮನೆಯಲ್ಲಿರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಇಲ್ಲಿ ಬಂದು ಅಭ್ಯಾಸ ಮಾಡ್ತಿದ್ದೀನಿ. ವ್ಯಾಸ ಏನೋ ನಡೀತಾ ಇದೆ, ಆದ್ರೆ ಜಾತ್ರ ಸರಿ ಇಲ್ಲ ಅಷ್ಟೇ. ಹಾಸ್ಯ ಕಚೇರಿಗೆ ಒಂದ್ ಚಾನ್ಸು ಸಿಗ್ಲಿಲ್ಲ. ಬಿಡ್ತೀನಾ? ಹೇಗಾದ್ರೂ ಮಾಡಿ ಒಂದ್ ಚಾನ್ಸನಾದ್ರೂ ಗಿಡ್ಸ್ಕೊಂಡೇ ಗಿಡ್ಸ್ಕೋತೀನಿ. ಇವತ್ತು ಗೋಕುಲಾಷ್ಟಮಿ ತಿಂಡಿ ಮಾಡಿದ್ದಾರೆ. ಈ ಒಂಟಿ ಜೀವಿಗೆ ತುಂಬಾ ಉಪಕಾರ ಮಾಡ್ತಿದ್ರಿ. ನಿಮ್ಗೆ ಹೇ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡ್ತೀರಾ? ಹೇಳಿ ಹೇಳಿ. ಈ ಶ್ರೋತೃ ಕೋರ್ಕೆನ ಪೂರ್ತಿ ಮಾಡ್ಬಿಡಿ. ಹಾಡು ತಾನೆ? ಯಾವ ಹಾಡು? ನಾ ಕೊಯಿ ಉಮಂಗ್ ಹೇ. ಓ ಏನ್ರಿ, ಇದನ್ನ ತಿಂದ್ಬಿಟ್ಟು ಆಡ್ಬೋದಾ? ನಾ ಕೊಯಿ ಉಮಂಗ್ ಹೇ, ನಾ ಕೊಯಿ ತರಂಗ್ ಹೇ, ಮೇರಿ ಜಿಂದಗಿ ಹೈ ಕ್ಯಾ ಯೇ ಕಟಿ ಪತಂಗ್ ಹೇ. ನಾ ಕೊಯಿ ಉಮಂಗ್ ಹೇ, ನಾ ಕೊಯಿ ತರಂಗ್ ಹೇ. ಏನ್ ಹಾಡೋದು? ನೀನು ಹಾಡ್ತಾ ಇದೀಯ, ಅವನು ಹಾಡ್ತಾ ಇದ್ದಾನೆ, ಅರ್ಥವಿಲ್ಲದ್ದು. ಇದ್ರಲ್ಲಿ ತುಂಬಾ ಅರ್ಥ ಇದೆ ಮಾ. ಏನರ್ಥ? ನನ್ ಮನಸ್ಸಿನಲ್ಲಿ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ನನ್ ಬಾಳ್ನಲ್ಲಿ ಏನಿರೋಕ್ ಸಾಧ್ಯ? ಅದೊಂದು ಸೂತ್ರ ಹರಿದ ಗಾಳಿಪಟ. ಇದನ್ ಸಿನಿಮಾದಲ್ಲಿ ವಿಧವೆ ಹಾಡ್ತಾಳಮ್ಮ. ಹಾಡು ಚೆನ್ನಾಗಿಲ್ವಾ? ಸರ್, ಯಾರ್ ಬೇಕು? ಏನಿಲ್ಲ, ದಿನನಿತ್ಯದ ಪ್ರಶ್ನೆ. ನಾಲ್ಕು ದಿನದಲ್ಲಿ ನೀರ್ ಬರ್ತಾ ಇಲ್ಲ, ಬೀದಿ ಕೂಡ ಒಂದ್ ವಾರನ ಗುಡಿಸ್ಲೇ ಇಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತಿದೀವಿ. ನೀವೊಂದ್ ಸೈನ್ ಹಾಕ್ಬೇಕು. ಮನೆ ಯಜಮಾನ ಹೆಸರು ಹೇಳ್ತೀರಾ? ನಿಮ್ಮ ಅಪ್ಪನೇ ಹೇಳೋ ಕುಮಾರ. ಮೂರ್ತಿ? ಬರೀ ಮೂರ್ತಿನಾ? ಇನ್ಶಿಯಲ್ ಏನು? ನಾಚಿಕೆಟ್ ಮೂರ್ತಿ. ಅದನ್ನ ಹೊಡೆದಾಕಿ. ಈ ಮನೆಗೆ ಎಲ್ಲಿದ್ದಾನೆ ಯಜಮಾನ? ಕೊಡಿ, ನಾನ್ ಸೈನ್ ಮಾಡ್ತೀನಿ. ಬರ್ತೀವಮ್ಮ. ಕೇವಲ ಒಂದ್ ಕಂಪ್ಲೇಂಟ್, ಅದ್ರಲ್ಲಿ ಯಜಮಾನ ಅಂತ ಅವ್ರ ಹೆಸರು ಹಾಕಿದ್ರೆ ಮನೆ ಏನ್ ಮುಳುಗೋಗ್ತಿತ್ತೇನು?
ತಂಗಿ ಮದುವೆಗೆ ನಾನು ಕೊಂಡ್ಕೊಂಡು ಬಂದಿಟ್ಟಿದ್ದ ಬೆಳ್ಳಿ ಸುರಳನ್ನ ಕದ್ದು ಗಿರಿವಿಟ್ಟವನ್ನ ಮನೆ ಯಜಮಾನ ಅಂತ ಹೇಳ್ಬೇಕಾ? ಬೆಳ್ಳಿ ತಾನೆ ಬಿಡ್ಸ್ಕೊಂಡ್ ಬಂದ್ರ ಆಯ್ತು. ಹಾಗ್ ಬಿಡ್ಸ್ಕೊಂಡ್ ಬಂದ ದಿವಸ ಒಪ್ಕೋತೀನಿ. ನೀನು ಬೇಕಾದ್ರೆ ಅವನೇ ಈ ಮನೆ ಯಜಮಾನ ಅಂತ ಬೋರ್ಡ್ ಬರ್ದಿಡ್ಸು. ಆ ಭಾಗ್ಯ ಇಲ್ಲಿ ಬರ್ತಮ್ಮ ಈ ಸಂಸಾರಕ್ಕೆ. ಅಂತ ಅದೃಷ್ಟ ಇದ್ದಿದ್ರೆ ಜವಾಬ್ದಾರಿ ಇಲ್ದೆ ನಮ್ಮಪ್ಪ ಹೀಗ್ ಮನೆ ಬಿಟ್ಟು ಓಡ್ ಹೋಗ್ತಿದ್ರ? ಇಲ್ಲ ಅನ್ನ ಬೀದ್ ಬೀದ ಅಲ್ಲಿದ್ನ. ಸಾಕ್ ನಿಲ್ಸು ಕವಿತಾ. ಕೆಲ್ಸದ್ ಬಾರ್ದು ಇರೋ ಗಂಡನ್ಗೋಸ್ಕರ ವಾದ ಮಾಡಬಾರ್ದು ಅತ್ತಿಗೆ. ಅವನ್ ಕೋಪನ ಈ ಬಡಪಾಯಿ ಮೇಲೆ ಕಕ್ಕಿದ್ರೆ ಇವಳೇನೆ ಮಾಡ್ತಾಳೆ? ಅವನು ಹೋಗಿ ಸೇರುತ್ತಲ್ಲ ದಿಂಬಿನ ಮೇಲೆ ತಲೆ ಇಟ್ಟಾಗ, ಆಗ್ಲಾದ್ರೂ ಗ್ರಹಚಾರ ಕಾಲ ಬಿಡುಗಡೆ ಆಗುತ್ತೇನೋ ಅಂತ. ಅವನ್ ಕಿವಿಗೆ ಬೀಳಿ ಏನಿಲ್ಲ. ಸುಮ್ನೇರಮ್ಮ, ಏನ್ ಮಾಡ್ತಾನೆ ಅವನು? ಲೋಟ ಲೋಟ ಅಂತ ಲೊಟ್ ಕೊಡ್ತಾನೆ. ಖಾಲಿ ಡಬ್ಬ ತೆಗಿಯೋಕೆ ಇಷ್ಟು ಬೇಗ ನಿದ್ದೆನಾ? ಅನ್ನ ತಿಂದ ತಕ್ಷಣ ಬಿತ್ಕೊಳ್ಳೋದು. ಬಾಗಿಲ್ ತೆಗೆ, ಚುಪ್ಪೆ. ನೀನ್ ಬಂದಿಲ್ಲ ಅಂತ ಊಟನೇ ಮಾಡಿಲ್ಲ ಅಕ್ಕ. ಈ ಗೋಪಾಲ ಬಾಗಿಲ್ ತಟ್ಟಿದ್ರೆ ತೆಗಿಯೋಲ್ಲ ಅಂತ ಕವಿತಾ ಧ್ವನಿಲ್ ಕೂಗಿದೆ ಅಷ್ಟೇ. ಅಪ್ಪ, ವಿಕಟ ಕಚೇರಿ ಚಾನ್ಸ್ ಕೇಳ್ಕೊಂಡು ಮಲ್ಲೇಶ್ವರದವರೆಗೂ ಹೋಗಿದ್ದೆ. ಅಬ್ಬ, ನಡ್ಕೊಂಡೇ ಬರ್ತಾ ಇದ್ದೀನಿ. ಇನ್ಮೇಲೆ ಹೊತ್ತಿಂದ ಹೊತ್ತಿನಲ್ಲಿ ಬಂದು ಬಾಗ ತಟ್ಟಬೇಡಿ. ಇದು ನನ್ ಮನೆ, ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಕೇಳಕ್ ನೀನ್ ಯಾರು? ಯಾರಾದ್ರೂ ಎದುರು ಮಾತಾಡಿದ್ರೆ ಅಗ್ನಿ ಪರ್ವತ ಆಗ್ತೀನಿ. ಪ್ರಶ್ನೆ ಕೇಳಿದ್ರೆ ಕುತ್ಕೆ ಹಿಡಿದು ಆಚೆ ತಪ್ತೀನಿ. ನಾನ್ ಯಾರು? ಕವಿತಾ, ಕವಿತಾ. ಏನೇ ಅವನ ಹತ್ರ ನಿಮ್ಗೇನೆ ಹರಟೆ? ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೇ.